ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಅನ್ನ ಬಗ್ಗೆ ಯೋಜನೆದು ಹೊಸ ಅಪ್ಡೇಟ್ ಅಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಏನೆಲ್ಲ ಹೊಸ ಅಪ್ಡೇಟ್ ಪ್ರಕಾರ ಅನ್ನ ಬಗ್ಗೆ ಯೋಜನೆ, ಸ್ನೇಹಿತರ ನಿಮಗೆ ಗೊತ್ತಿರೋಾಗಿ 5 KG ಅಕ್ಕಿಯ ಬದಲು ಅದರ ಬದಲು ಹಣವನ್ನು ಕೂಡ ಕೊಡ್ತಾ ಇದ್ದಾರೆ. ಅದನ್ನು ಅನ್ನ ಬಗ್ಗೆ ಯೋಜನೆ ಸ್ಕೀಮ್ ಅಂದರು. ಇದರಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಆ್ಯಕ್ಚುಲಿ ಸಾಕಷ್ಟು ಫಲಾನುಭವಿಗಳಿಗೆ ಅಮೌಂಟ್ ಕೂಡ ಬಂದಿಲ್ಲ, ಹಣ ಕೂಡ ಸಂದೇಹ ಆಗಿಲ್ಲ, ನಾನಾ ರೀತಿಯ ಸಮಸ್ಯೆ ಎದುರಾಗಿದೆ ಅಂದರೆ ಪ್ರಾಬ್ಲಮ್ ಕೂಡ ಎದುರಾಗಿದೆ. ಆ ನಿಟ್ಟಿನಲ್ಲಿ ಏನು ಮಾಡಿದ್ದಾರೆ ಅಂದರೆ ಯಾರಿಗೆ ಅಂದರೆ ಬರೋಬ್ಬರು 900,000 ಹೆಚ್ಚು ಜನರಿಗೆ ಈ ರೀತಿ ಸಮಸ್ಯೆ ಆಗಿದೆ. ಆಧಾರ್ ಸೀಡಿಂಗ್ ಆಗಿರ್ಬೋದು ಅಥವಾ ಬ್ಯಾಂಕ್ ಖಾತೆ ಪ್ರಾಬ್ಲಮ್ ಆಗಿರ್ಬೋದು, ಈ ರೀತಿ ನಾನಾ ಸಮಸ್ಯೆಯಿಂದ ಅವರ ಖಾತೆಗೆ ಹಣ ಬಂದುಬಿಟ್ಟು ಇನ್ನೂ ಕೂಡ ಜಮೆ ಆಗಿರೋದಿಲ್ಲ, ನಾನಾ ಸಮಸ್ಯೆ ಕೂಡ ಎದುರಾಗಿರುತ್ತೆ. ಅಂಥವ್ರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ನ ಕೊಟ್ಟಿದೆ. ಆಹಾರ ಇಲಾಖೆ ಬಂದುಬಿಟ್ಟು ರಾಜ್ಯ ಸರ್ಕಾರದ ಹತ್ರ ಪರ್ಮಿಷನ್ ಕೂಡ ತಗೊಂಡು ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿದೆ. ಈ ನಿರ್ಧಾರ ಪ್ರಕಾರ ಯಾರಿಗೆ ಈ ರೀತಿ ಸಮಸ್ಯೆ ಆಗಿದೆ, ಅನ್ನ ಬಗ್ಗೆ ಯೋಜನೆಯಡಿ ಯಾರಿಗೆ ಅಮೌಂಟ್ ಬಂದಿಲ್ಲ, ಯಾರಿಗೆ ಸಮಸ್ಯೆ ಆಗಿದೆ ಅಂಥವ್ರಿಗೆ ಏನು ಮಾಡ್ತಾರೆ ಅಂದರೆ ಮನೆ ಯಜಮಾನಿ ಅಂದರೆ ಮಹಿಳೆಯರು, ಮನೆ ಯಜಮಾನಿ ಅವರ ಖಾತೆಗೆ ಹಣ ಬರಬೇಕಾಗಿತ್ತು. ಯಾರಿಗೆ ಈ ರೀತಿ ಸಮಸ್ಯೆ ಆಗಿದೆ, ಆಧಾರ್ ಕಾರ್ಡ್ ಇಶ್ಯೂ ಆಗಿರ್ಬೋದು, KYC ಆಗಿರ್ಬೋದು, ನಾನಾ ರೀತಿಯ ಸಮಸ್ಯೆ ಆಗಿದೆ, ಅವರಿಗೆ ಯಜಮಾನಿ ಬದಲು ಎರಡನೇ ಯಜಮಾನ ಮೀನ್ಸ್ ಅವರ ಹಸ್ಬೆಂಡ್ ಆಗಿರ್ಬೋದು, ಅದೇ ರೀತಿ ಯಜಮಾನರು ಯಾರಿರ್ತಾರೆ ಅವರ ಖಾತೆಗೆ ನೇರವಾಗಿ ನಾವು ಅಮೌಂಟನ್ನು ಕೂಡ ಹಾಕ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅಂದರೆ ಯಾರು ಮನೆಯಲ್ಲಿ ಗಂಡಸು ಇರ್ತಾರೆ ಅಥವಾ ಯಜಮಾನರು ಇರ್ತಾರೆ ಅವರಿಗೆ ಹಾಕ್ತಾರೆ. ಇದು ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ. ಯಾರಿಗೆ ಈ ರೀತಿ ಸಮಸ್ಯೆ ಇದೆ, ಯಾರಿಗೆ ಈ ರೀತಿ ಆಧಾರ್ ಕಾರ್ಡ್ ಆಗಿರ್ಬೋದು, KYC ಆಗಿರ್ಬೋದು ಇನ್ನು ಕೂಡ ಬಂದಿಲ್ಲ, ನಾನಾ ರೀತಿಯ ಸಮಸ್ಯೆ ಆಗಿದೆ, ಆ ರೀತಿ ಡಿಪಾರ್ಟ್ಮೆಂಟ್ ಅಂದರೆ ಸರ್ಕಾರದ್ದು ಕೂಡ ತಾಂತ್ರಿಕ ಸಮಸ್ಯೆ ಇರುತ್ತೆ, ಆ ಕಾರಣಗಳನ್ನು ಕೂಡ ಇನ್ಕ್ಲೂಡ್ ಆಗಿ ಯಾರಿಗೆ ಈ ರೀತಿ ಆಗಿದೆ ಅಂಥವ್ರಿಗೆ ಮಾತ್ರ ಈ ರೀತಿ ನಾವು ಆಗ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಡಿಸೆಂಬರ್ ಎಂಡ್ ಒಳಗೆ ಇದನ್ನು ನಾವು ಜಮೆ ಮಾಡ್ತೀವಿ. ಸಿದ್ದರಾಮಯ್ಯ ಅವರು ಕೂಡ ಹೇಳಿದರು, ಡಿಸೆಂಬರ್ 8 ಒಳಗೆ ಎಲ್ಲ ಯೋಜನೆಗಳು ಕೂಡ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ಬೇಕು ಅಂತೇಳಿ ನಾವು ಕಾರ್ಯ ರೂಪಿಸ್ಕೊಂಡಿದ್ದೀವಿ ಅಂತ ಹೇಳಿದರು. ಅದರನ್ವಯ ಈ ರೀತಿ ಮಾಡೋಕ್ಕೆ ಆದೇಶ ಕೂಡ ಹೊರಡಿಸಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.